ಈ ಸ್ಕ್ರಿಪ್ಟ್ ಬರೆಯಕ್ಕೆ ನೀವು ಸ್ಟಾರ್ಟ್ ಮಾಡ್ತೀರಾ, ಸೊ ಎಷ್ಟು ದಿನ ತಗೊಳ್ತೀರಾ ಸ್ಕ್ರಿಪ್ಟ್ ಬರೆಯಕ್ಕೆ? ಅಂದ್ರೆ ನೀವು ಒಬ್ಬರೇ ಬರೀತೀರಾ ಇಲ್ಲ ಯಾರಾದರೂ ಅಸಿಸ್ಟೆಂಟ್ ಲೈಕ್ ಇರ್ತಾರಾ, ಅವ್ರ ಜೊತೆ ಡಿಸ್ಕಸ್ ಮಾಡ್ಕೊಂಡು ಬರೀತೀರಾ, ಯಾವ ಥರ? ಸೊ ನನಗಿರುವಂಥ ಒಂದು ತುಂಬ ಕೆಟ್ಟ ಅಭ್ಯಾಸ ಅಂದರೆ ನಾನು ಅಸಿಸ್ಟೆಂಟ್ಗಳನ್ನು ಇಟ್ಕೊಳ್ಳಲ್ಲ, ಸ್ಪೆಷಲಿ ರೈಟಿಂಗ್ ಸ್ಟೇಜಸ್ಸಲ್ಲಿ, ಆ್ಯಂಡ್ ಅಸೋಸಿಯೇಟ್ಗಳನ್ನು ಇಟ್ಕೊಳ್ಳಲ್ಲ. ಸೊ ನಮ್ಮ ಟೀಮ್ಗಳಲ್ಲಿ ಯಾರಿದ್ದಾರೆ, ನಾನು ನಾರ್ಮಲಿ ಯಾವ ಥರ ಯಾವ್ದನ್ನ ತುಂಬ ಬಿಲೀವ್ ಮಾಡ್ತೀನಿ ಅಂದರೆ ನನ್ನ ಕತೆ ಹೇಳ್ಕೊಳ್ಳೋದ್ರಲ್ಲಿ. ಸೊ ನಾವು ಒಂದು ಸೀನ್ ಡೆವಲಪ್ ಮಾಡಿದ್ದೇನೆ ಅಂದರೆ ನಾನು ಫಸ್ಟ್ ಪ್ರವೀಣಿಗೆ ಫೋನ್ ಮಾಡಿ ಹೇಳ್ತೀನಿ, ಸುಹಾನಿಗೆ ಫೋನ್ ಮಾಡಿ ಹೇಳ್ತೀನಿ, ಈ ಥರ ಈ ಥರ ಒಂದು ಸೀನ್ ಡೆವಲಪ್ ಆಗಿದೆ. ಆ್ಯಂಡ್ ಬೇಸಿಕ್ ಸ್ಟ್ರಕ್ಚರ್ ಮಾತ್ರ, ಅದಾದ್ಮೇಲೆ ಏನು ಮಾಡ್ತೀನಿ ಅಂದರೆ ಅವ್ರನ್ನ ಎದುರುಗಡೆ ಕೂರಿಸಿ ಆ್ಯಕ್ಚುಲಿ ಸೀನ್ ಯಾವ ಥರ ಪ್ಲೇಸ್ ಆಗುತ್ತೋ ಅದೇ ರೀತಿ ಹೇಳ್ತಾ ಹೋಗ್ತೇನೆ. ನಾನು ಅವ್ರು ಏನು ಹೇಳ್ತಾರೆ ಅದನ್ನು ನಂಬಲ್ಲ, ಅವ್ರ ಮುಖ ಏನು ಹೇಳ್ತಾ ಅದನ್ನು ಮಾತ್ರ ನಂಬ್ತೀನಿ. ಸೊ ಅವ್ರು ಅವ್ರಿಗೆ ಅವ್ರಿಗೆ ಎಷ್ಟು ಕ್ಯೂರಿಯಸ್ ಇದ್ದಾರೆ, ಅವ್ರಿಗೆ 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 ಎಷ್ಟು ಖುಷಿ ಅನಿಸ್ತು ಆಸ್ ಅ ಆಡಿಯನ್ಸ್. ಐ ಮೀನ್ ಅಫ್ಕೋರ್ಸ್ ದೇ ಆರ್ ಕ್ರಿಯೇಟರ್ಸ್, ಸೊ ಅವ್ರು ಅವ್ರನ್ನ ಹೇಳಿದ ತಕ್ಷಣ ಅವ್ರ ಮನಸ್ಸಲ್ಲಿನೂ ಆ ವಿಜುವಲ್ ಪ್ಲೇ ಆಗೋಕ್ಕೆ ಶುರು ಆಗುತ್ತೆ. ಆ ವಿಜುವಲ್ ಅವ್ರನ್ನ ಎಷ್ಟು ನಗ್ಸುತ್ತೆ ಅಥವಾ ಎಷ್ಟು ಫೀಲ್ ಮಾಡಿಸುತ್ತೆ, ನಾನು ಏನು ನನ್ನ ಏನು ಇಂಟೆನ್ಷನ್ ಇದೆ ಅದು ವರ್ಕ್ ಆಗುತ್ತೆ ಅಂತ ನಾನು ಹಾಗೆ ನೋಡೋದು. ಆ ಕಾರಣದಿಂದ ಹೇಳಬೇಕು ಅಂದರೆ, ಸೊ ನಮ್ಮ ಇಡೀ ಟೀಮ್ ಆ್ಯಕ್ಚುಲಿ, ಐ ಮೀನ್ ಆ ಪ್ರೊಸೆಸ್ಸಿಂದ ಪಾಪ ಅವರೆಲ್ಲ ಎಕ್ಸ್ಪೆರಿಮೆಂಟಲ್ ಸಬ್ಜೆಕ್ಟ್ಗಳು. ಸೊ ನಾನು ನನ್ನ ಸ್ಕ್ರಿಪ್ಟನ್ನು ಹಾಗೆ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಆ್ಯಂಡ್ ಎಲ್ಲ ಒಂದು ಕಡೆ ಸ್ವಲ್ಪ ಆ ಕಡೆ ಈ ಕಡೆ ಆದರೆ ಅವ್ರು ಹೇಳ್ತಾರೆ, ಐ ಮೀನ್ ನನಗೆ ಹೀಗೆ ಬಂದಿದ್ರೆ ಆಡಕ್ಕಿತ್ತು, ಹೀಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಸೊ ನಾನು ಅದನ್ನು ಕನ್ಸಿಡರ್ ಮಾಡ್ತೀನಿ. ಸೊ ಬಟ್ ನಾರ್ಮಲಿ ಯಾರನ್ನೂ ಇಟ್ಕೊಳ್ಳಲ್ಲ. ಆ್ಯಂಡ್ ನನಗೆ ಯಾವ ಥರ ಅಂದರೆ, ರೈಟಿಂಗ್ ಇಸ್ ಜಸ್ಟ್ ಲೈಕ್ ಮೆಡಿಟೇಷನ್. ನಾವು ಗ್ರೂಪ್ ಮೆಡಿಟೇಷನ್ ಯಾವತ್ತೂ ಮಾಡಲ್ಲ, ಸಿಂಗಲ್. ಸೊ ನಾವು ಒಬ್ಬರೇ ಕೂತ್ಕೊಂಡು ಆ ಕ್ಯಾರೆಕ್ಟರ್ಗಳನ್ನ ತುಂಬ ಡೀಪ್ ಆಗಿ ನೋಡಿದ ತಕ್ಷಣ ಮಾತ್ರ ಆ ಕ್ಯಾರೆಕ್ಟರ್ಗಳು ನಮ್ಗೆ ಕಾಣಿಸೋಕೆ ಸಾಧ್ಯ. ಯಾವ ರೀತಿ ಯಾವ ರೀತಿ ಬಿಹೇವ್ ಮಾಡ್ತವೆ, ಯಾವ ರೀತಿ ನಡೀತಾರೆ, ಯಾವ ರೀತಿ ಮಾತಾಡ್ತಾರೆ, ಇದೆಲ್ಲ ಅರ್ಥ ಆಗೋಕೆ ಸಾಧ್ಯ. ಆ ಕಾರಣದಿಂದ ಮೆಡಿಟೇಷನ್ ಆ್ಯಂಡ್ ಸ್ಕ್ರಿಪ್ಟ್ ರೈಟಿಂಗ್ ಒಬ್ಬನೇ ಮಾಡ್ತೀನಿ. ಸೊ ನನಗೆ ಇನ್ಫಾರ್ಮೇಶನ್ ಬಂದಿರೋ ಪ್ರಕಾರ ನೀವು ಇಡೀ ಸ್ಕ್ರಿಪ್ಟ್ನ ಇಲ್ಲೇ ಕೂತ್ಕೊಂಡು ಬರ್ತೀರಿ, ಇದೇ ಪ್ಲೇಸಲ್ಲಿ ಕೂತ್ಕೊಂಡು ಬರ್ತೀನಿ ಅಂತ ಇನ್ಫಾರ್ಮೇಶನ್ ಇದೆ. ಪ್ಲಸ್ ನಿಮ್ಗಿಬ್ರು ಕಂಪೆನಿಯನ್ಸ್, ಅವರಿಬ್ರು ಆಕ್ಚುಲಿ ಅಸಿಸ್ಟೆಂಟ್ಸ್, ಮೇ ಬಿ ಎಂಟರ್ಟೈನ್ ಮಾಡೋದಕ್ಕೆ. ಸೊ ನಾನು ಇಲ್ಲೇ ಸುಲ್ತಾನ್ ಬತ್ತೇರಿಲ್ ಕೂತ್ಕೊಂಡು ಬರೆಯೋದು, ಐ ಮೀನ್ ಯಾರಾದರೂ ನೋಡ್ತಾ ಇದ್ರೆ ಇಲ್ಲಿ ಬರೆಯೋದು. ಸೊ ಅದು ಮೇ ಬಿ ಯಾವ ಥರ ಅಂದರೆ, ನನಗೂ ಪ್ರವೀಣ್ಗೂ ಯಾವಾಗಲೂ ಮಾತಾಡ್ತಾ ಇರ್ಬೇಕಾದ್ರೆ ಫಸ್ಟಿಗೆ ಒಂದು ತುಂಬ ದೊಡ್ಡ ನೋಷನ್ ಇತ್ತು, ಸ್ಕ್ರಿಪ್ಟ್ ಬರೆಯೋಕೆ ತುಂಬ ಒಳ್ಳೆ ಜಾಗ ಬೇಕು, ದಿಸ್ ಇಸ್ ಬ್ಯೂಟಿಫುಲ್ ಮೇ ಬಿ, ಬಟ್ ಸ್ಟಿಲ್ ಐ ಮೀನ್ ತುಂಬ ಒಳ್ಳೆ ಜಾಗ ಬೇಕು ಅಂತ. ಅದಕ್ಕೋಸ್ಕರ ನಾವು ಏನೋ ಅಲ್ಲಿಗೆ ಹೋದರೆ, ಅಲ್ಲಿಗೆ ಹೋದ್ಮೇಲೆ ಬರೀತೀನಿ, ಇಲ್ಲಿಗೆ ಹೋದ್ಮೇಲೆ ಬರೀತೀನಿ, ಹಾಗೇನಿಲ್ಲ. ಐ ಮೀನ್ ಫೈನಲಿ ನನಗೆ ಈ ಜಾಗ ತುಂಬ ಹೇಳ್ಕೊಡ್ತು, ಯಾಕಂದ್ರೆ ಈ ಜಾಗ ತುಂಬ ಕಾಮ್ ಆ್ಯಂಡ್ ತುಂಬ ಲೆಸ್ ಡಿಸ್ಟರ್ಬ್ಡ್. ಆ್ಯಂಡ್ ಇಲ್ಲಿ ಯಾವಾಗಲೂ ಎರಡು ನಾಯಿಗಳು ಇರ್ತವೆ ನನ್ನ ಜೊತೆ, ಬೀದಿ ನಾಯಿಗಳು. ಸೊ ಒಳ್ಳೆ ಕಂಪ್ಯಾನಿಯನ್ಸ್. ಎರಡು ಅಸಿಸ್ಟೆಂಟ್ ಅಂದ್ರೆ ಅವರಿಬ್ರು ಅಸಿಸ್ಟೆಂಟ್ಸ್ ತಂದು, ಆ ಲೆಕ್ಕದಲ್ಲಿ ನೋಡಿದ್ರೆ ಅವರಿಬ್ರು ಅಸಿಸ್ಟೆಂಟ್ಸ್ ಕಂಪ್ಯಾನಿಯನ್ಸ್ ಜೊತೆಗಿರ್ತಾರೆ. ಪಾಪ ಅವ್ರಿಗೆ ಏನ್ ಅರ್ಥ ಆಗುತ್ತೆ ಗೊತ್ತಿಲ್ಲ, ನಾನು ಏನ್ ಮಾಡ್ತಾ ಇದ್ದೀನಿ, ಬಟ್ ಒಟ್ಟಿಗೆ ಇರ್ತಾರೆ. ಕ್ಯಾನ್ ವಿ ಕಾಲ್ ದೆಮ್? ಈಗ ಎಲ್ಲಿದ್ದಾರೆ? ಸೊ ಬರ್ತಾ ಇದ್ದಾರಾ? ಸೊ ಒಬ್ರು ಇವರು, ಹಾಗೆ ನೋಡಿದ್ರೆ ಇವರು ಸ್ವಲ್ಪ ಅಪರೂಪ ಬರೋದು, ಇಡಲನ್ನ. ಸೊ ಇವರು ಆಯ್ನ್ ಬಿಡ್ಲ, ಮುಚ್ಚಪ್ಪ, ನೀರು ಬರೋಂಗಿಲ್ಲ, ಪರಾಡ್ ಪರಾಡ್. ಸೊ ಈ ನಾಯಿಗಳು, ಐ ಮೀನ್ ಒಂದೊಂದಕ್ಕೊಂದೊಂದು ಹೆಸರಿದೆ, ಒಂದೊಂದು ಕ್ಯಾರೆಕ್ಟರ್ ಇದೆ. ಸೊ ನಾಯಿಗೆ ತುಂಬ ಪೊಸೆಸಿವ್, ಅದಕ್ಕೆ ನಾವು ನಂಜರ ಅಂತ ಕರಿತೀವಿ ತುಳುವಲ್ಲಿ, ಅಂದ್ರೆ ತುಂಬ ಹೊಟ್ಟೆ ಕಿಚ್ಚ ಅವನಿಗೆ. ಸೊ ಇನ್ನೊಬ್ಬ ಜಾಸ್ತಿ ನಕ್ತಾಳೆ ಆ ಕಾರ, ಇನ್ನೊಬ್ರು ಡಾರ್ನಿಂಗ್ ಆ ಕಾರ. ಈ ನಾಯಿಗಳಿಗೂ ಕ್ಯಾರೆಕ್ಟರ್ ಇದೆ. ಸೊ ನಮ್ಮ ಜೊತೆ ಕಂಪ್ಯಾನಿಯನ್ ಆಗಿರ್ಬೇಕಾದ್ರೆ, ಕ್ಯಾರೆಕ್ಟರ್ಗಳಿರೋ ನಾಯಿಗಳ ಜೊತೆಗಿರ್ಬೇಕಾದ್ರೆ ಲೈಫ್ ತುಂಬಾ ಏನನ್ಸುತ್ತೆ ಅಂದ್ರೆ ವಿತ್ ಫ್ರೆಂಡ್ಸ್, ಆದ್ರೆ ಬೇರೆ ಫ್ರೆಂಡ್ಸ್ ಬಂದು ಪಕ್ಕದಲ್ಲಿ ಕಿತ್ಕೊಂಡು ಡಿಸ್ಟರ್ಬ್ ಮಾಡ್ತೀವಿ, ಏನಾದ್ರೂ ಸ್ವಲ್ಪ ಜೋನ್ ಅಲ್ಲಿ ಇಲ್ಲ ಅನ್ಬೇಕಾದ್ರೆ ಆ ಬುಕ್ ಸೈಡ್ಗೆ ಸ್ವಲ್ಪ ಯೋಚಿಸಿ ಮತ್ತೆ ರೈಟಿಂಗ್ ಸಿಗೋದು. ಆ ಲೆಕ್ಕದಲ್ಲಿ ನೋಡಿದ್ರೆ ತುಂಬಾ ಒಳ್ಳೆ ಕೋರ್ ಐಟಮ್ಸ್, ದೇ ಆರ್ ವೆರಿ ಗುಡ್ ಕಂಪ್ಯಾನಿಯನ್ಸ್ ಅವರಿಗೆ. ಸೊ ಒಂದು ಮೊಟ್ಟೆಯ ಕತೆ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡೋಣ ಅಂತ ನೀವು ಒಂದು ಸ್ಕ್ರಿಪ್ಟ್ ಬರೀತೀರಾ, ಆಮೇಲೆ ಲೆಸ್ ಒನ್ ಪ್ರಸ್ತುತ ಪಡಿಸ ನಿಮಗಾಗುತ್ತೆ, ಅವ್ರು ಬಂದು ಸ್ಟೋರಿ ಕೇಳಿ ಸ್ಟೋರಿ ತುಂಬ ಚೆನ್ನಾಗಿದೆ, ಶಾರ್ಟ್ ಫಿಲ್ಮ್ ಮಾಡೋಕ್ಕೆ ವೇಸ್ಟ್ ಮಾಡ್ತೀರಾ, ನೋಡಿ ಒಂದು ಫೀಚರ್ ಫಿಲ್ಮೇ ಮಾಡೋಣ ಆದರೆ ನಾವೇ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ನಿಮ್ಮ ಹತ್ರ ಇದ್ದಿದ್ದು ಒಂದು ಮಿನಿಮಲ್ ಬಡ್ಜೆಟ್, ಸೊ ನೀವು ಸ್ಟೋರಿ ಬರಿಬೇಕಾದ್ರೆ ಆ ಬಡ್ಜೆಟ್ನ ತಲೆಯಲ್ಲಿ ಇಟ್ಕೊಂಡೆ ಅಂದರೆ ರಿಸ್ಟ್ರಿಕ್ಟೆಡ್ ಹಾಗೆ ಸ್ಟೋರಿ ಬರಿತಾ ಇದ್ರೆ ಎಲ್ಲ ಯಾವ ಥರ ಸ್ಕ್ರಿಪ್ಟಿಂಗ್ ಆಯಿತು ಅಂತ? ಫಾರ್ಚುನೇಟ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ನಾವು ಇದಕ್ಕಿಂತ ಮುಂಚೆ ನಾ ಹೇಳಿದಾಗೆ ನಾವು ಆ್ಯಡ್ ಮೇಕರ್ಸ್, ಆ್ಯಂಡ್ ಮಂಗಳೂರಲ್ಲಿ ಆ್ಯಡ್ ಮೇಕರ್ಸ್ ಇದ್ರೆ ಒಂದು ದೊಡ್ಡ ಇದೇನು ಅಂದರೆ ಬಜೆಟ್ ಸಿಕ್ಕಲ್ಲ, ಬಟ್ ತುಂಬ ಚೆನ್ನಾಗಾಗಬೇಕು ಪ್ರಾಡಕ್ಟ್. ಸೊ ಎರಡು ಕಂಡೀಷನ್ ಇರುತ್ತೆ. ಸೊ ನಾನು ಯಾವಾಗ ಸ್ಕ್ರಿಪ್ಟ್ ಮಾಡಬೇಕಾದ್ರೂ ಕೂಡ ಪ್ರವೀಣ್ ಹೇಳ್ತಾ ಇದ್ರೆ, ರಾಜ್ ಬಜೆಟ್ಗೆ ಇದು ಸರಿಯಾಗಲ್ಲ, ಎರಡು ಕ್ಯಾರೆಕ್ಟರ್ ಬಂದ ರಾಜ್ ನಮ್ಮ ಇಷ್ಟೇ ಬಜೆಟ್. ಸೊ ಪ್ರತಿ ಫಸ್ಟ್ ಯಾವಾಗ ನಾನು ಸ್ಟಾರ್ಟ್ ಮಾಡಿದೆ ಆಗಿಂದ ಕೂಡ ರಿಸ್ಟ್ರಿಕ್ಷನ್ಗೆ ಬರೆದು ಇಟ್ ವಾಸ್ ಅ ನಾರ್ಮಲ್ ಮೂಡ್ ಫಾರ್ ಮಿ. ಐ ಮೀನ್ ಬಜೆಟ್ ಹೇಳಿದ ತಕ್ಷಣ ಬರೆಯೋದು ನಂಗೆ ತುಂಬ ನಾರ್ಮಲ್ ಆಗಿತ್ತು. ಇಲ್ಲೇ ಏನು ಮಾಡಿದ್ವಿ ಅಂದರೆ, ನಾವು ಇಂಟೆಲಿಜೆಂಟ್ಲಿ ಇದನ್ನು ಹೇಗೆ ಹ್ಯಾಂಡಲ್ ಮಾಡಿದ್ವಿ ಅಂದರೆ, ಕ್ಯಾರೆಕ್ಟರ್ನ ನಾವು ರಿಸ್ಟ್ರಿಕ್ಟ್ ಮಾಡಿದ್ವಿ. ಅವನೊಬ್ಬ ಕನ್ನಡ ಲೆಕ್ಚರರ್, ಕನ್ನಡ ಇಷ್ಟಪಡ್ತಾನೆ, ಆ್ಯಂಡ್ ಅವನೊಬ್ಬ ಮಂಗಳೂರಿನವನು, ಆ್ಯಂಡ್ ಹೀ ಇಸ್ ವೆರಿ ಇಂಟ್ರೋವರ್ಟ್. ಈಗ ಅವನು ಹೊರಗಡೆ ಹೋಗುವಂಥ ಜಾಗ ಯಾವುದೂ ಇಲ್ಲ.
ಅವನೆಲ್ಲೋ ಫ್ರೆಂಡ್ಸ್ ಜೊತೆ ಪಾರ್ಟಿಗೆ ಹೋಗಕ್ಕಿಲ್ಲ ಅಥವಾ ಹೊರಗಡೆ ಏನೋ ತಿರ್ಗಲ್ಲ, ತಿರ್ಗದ ಅಂದ್ರೆ ಕಾಲೇಜಿಗೆ ಹೋಗ್ತಾನೆ ಮನೆಗೆ ಬರ್ತಾನೆ, ಇಷ್ಟು ಮಾತ್ರ ಅವ್ನ 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 ಆಕ್ಟಿವಿಟೀಸ್. ಸೊ ಈ ಎರಡು ಲಿಮಿಟೇಷನ್ ಆ ಕ್ಯಾರೆಕ್ಟರ್ ಹಾಕಿದ ತಕ್ಷಣ ನಾವೆಲ್ಲೆಲ್ಲಿ ಶೂಟ್ ಮಾಡ್ತೀವಿ ಆ ಲಿಮಿಟೇಷನ್ಗಳು ತನ್ನಷ್ಟಕ್ಕೆ ಬರುತ್ತೆ, ಯಾಕಂದ್ರೆ ಅವ್ನ ಕತೆ ಆಗಿರೋದ್ರಿಂದ ಆ ಲೊಕ್ಯಾಲಿಟಿಲಿ ಮಾತ್ರ ಅವನೆಲ್ಲೆಲ್ಲಿ ತಿರ್ಗಾಡ್ತಾನೆ, ಅವನೆಲ್ಲೆಲ್ಲಿ ಓಡಾಡ್ತಾನೆ ಆ ಲೊಕ್ಯಾಲಿಟಿ ಮಾತ್ರ ಬರೋಕ್ ಸಾಧ್ಯ. ಹಾಗಾಗಿ ನಾವು ಬಜೆಟ್ ಹೇಗೆ ರಿಸ್ಟ್ರಿಕ್ಟ್ ಮಾಡಿದ್ವಿ ಅಂದ್ರೆ ಕ್ಯಾರೆಕ್ಟರ್ಲ್ಲೇ ನಾವು ರಿಸ್ಟ್ರಿಕ್ಷನ್ ತಂದಿದ್ವಿ. ಸೊ ಅವ್ನೇನ್ ಮಾಡ್ತಾನೆ, ಏನ್ ಆಕ್ಟಿವಿಟಿ ತರ್ತಾನೆ, ಅದರಲ್ಲೇ ಒಂದು ರಿಸ್ಟ್ರಿಕ್ಷನ್ ಇರೋದ್ರಿಂದ ಅವ್ನು ಎಲ್ಲಿ ಓಡಾಡ್ತಾನೆ, ಅವ್ನು ಹೇಗೆ ಬಿಹೇವ್ ಮಾಡ್ತಾನೆ, ಅದಕ್ಕೆಲ್ಲ ಒಂದು ರಿಸ್ಟ್ರಿಕ್ಷನ್ ಆಲ್ರೆಡಿ ಇತ್ತು, ನಾರ್ಮಲ್ ರಿಸ್ಟ್ರಿಕ್ಷನ್ ಇತ್ತು. ಆ ಕಾರಣದಿಂದ ನಮಗೆ ಬಜೆಟ್ ಕೂಡ ತುಂಬ ಕನ್ಸ್ಟ್ರೇಂಟ್ ಆಯ್ತು. ಅವ್ನು ಮನೆ ಕಾಲೇಜ್ ಇದೆರಡೇ, ಅವ್ನು ಇದು ಬಿಟ್ಟರೆ ಒಂದೆರಡು ಕಡೆ ಹೋಗ್ಬೋದು ಅವನು ಅಷ್ಟೇ. ಸೊ ಆ ಕಾರಣದಿಂದ ಸೊ ರಿಸ್ಟ್ರಿಕ್ಷನ್ ಐ ಮೀನ್ ಬಜೆಟ್ ಅಲ್ಲಿ ಬರೋದಕ್ಕೆ ನಮ್ಗೆ ಸುಲಭ ಆಯ್ತು ಕ್ಯಾರೆಕ್ಟರ್. ಕತೆ ಮೋಟೆಯಾ.